ಇವತ್ತು ನಮ್ಮ ಪಾರ್ಟಿಯ ನೇತೃತ್ವದಲ್ಲಿ ದೇಶ ವಿಭಜನೆ ಆಗಿರುವಂಥ ಒಂದು ಅತ್ಯಂತ ದುಃಖಕರ ಮತ್ತು ಕರಾಳವಾಗಿರುವಂಥ ದಿನದ ನೆನಪು. ಅದನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಪೂರ್ವ ಮತ್ತು ಪಶ್ಚಿಮ ದೇಶ ವಿಭಜನೆ ಆಯಿತು. 10 ಲಕ್ಷಕ್ಕಿಂತ ಹೆಚ್ಚು ಜನ ವಲಸೆ ಆದರು ಎರಡೂ ಕಡೆಯಿಂದ. ದೊಡ್ಡ ಹಿಂಸಾಚಾರ ಆಯಿತು. ಸಾವು, ನೋವು, ಹಸಿವು, ಬಹಳಷ್ಟು ಕಡೆ ಹಸಿವಿನಿಂದನೇ ಸತ್ತೋಗಿದ್ದಾರೆ. ಅದೊಂದು ವಿಶ್ವದಲ್ಲಿಯೇ ದೊಡ್ಡ ವಲಸೆಯ ದಾಖಲೆ ವಲಸೆಗಳ ಒಂದು ದುರಂತ, ಮಾನವೀಯ ದುರಂತ. ಇದು ಯಾಕಾಯಿತು, ಏನಾಯ್ತು ಅನ್ನೋದು ಇತಿಹಾಸದಲ್ಲಿ ಎಲ್ಲ ಇದೆ. ಇದಕ್ಕೆ ಯಾರ್ಯಾರು ಕಾರಣೀಭೂತರು ಅನ್ನುವಂಥದ್ದು ಎಲ್ಲವೂ ಕೂಡ ಇದೆ. ಇದು ಭಾಳ ದೊಡ್ಡ ದುರ್ದೈವ. ಸ್ವತಂತ್ರ ಪಡೆಯುವಂಥ ಸಂದರ್ಭದಲ್ಲೇ ದೇಶವನ್ನು ಒಡೆದು ಸ್ವತಂತ್ರವನ್ನು ಪಡ್ಕೊಳ್ಳುವಂಥದ್ದು, ರಕ್ತ ಭೂಮಿಗೆ ಚೆಲ್ಲಿ ಪ್ರಾಣ, ಸ್ವತಂತ್ರ ಹೋರಾಟದಲ್ಲೂ ಪ್ರಾಣವಾಯಿತು, ಈ ವಿಭಜನೆಯಲ್ಲೂ ಕೂಡ ಮುಗ್ಧ ಜನರ ಹೆಣ್ಣು ಮಕ್ಕಳ ಪ್ರಾಣ ಹಾನಿಯಾಗಿ ಇವತ್ತು ಆಗಿರುವಂಥದ್ದು ನಾವು ಯಾಕೆ ನೆನಪು ಮಾಡ್ಕೋಬೇಕು ಅಂತಂದರೆ, ದೇಶದ ಅಖಂಡತೆ ಏಕತೆ ಎಷ್ಟು ಮುಖ್ಯ ಅನ್ನೋದನ್ನು ಅದು ನೋಡಿದಾಗ ತಿಳಿತದೆ. ಒಂದು ದೇಶ ಒಂದಾಗಿದ್ದರೆ ಎಂತಿಂಥ ದುರಂತಗಳನ್ನು ತಪ್ಪಿಸ್ಬೋದು. ಬರುವಂಥ ದಿನಗಳಲ್ಲಾದರೂ ಕೂಡ ದೇಶವನ್ನು ಒಗ್ಗೂಡಿಸಿ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಆಗಬೇಕು. ಅದನ್ನೇ ಇವತ್ತು ನಮ್ಮ ನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. 75 ವರ್ಷ ಆಚರಣೆ, ನಾವು ಹಿಂದೆ 50 ವರ್ಷದ ಆಚರಣೆಯನ್ನು ನೋಡಿದ್ವಿ. ಅದು ಯಾರು ಮಾಡಿದ್ರು, ಹೆಂಗೆ ಮಾಡಿದ್ರು ಸವಿ ನೆನಪು ಕೂಡ ಇಲ್ಲ. ಆ ಥರದ ಒಂದು ವ್ಯವಸ್ಥೆ ಇತ್ತು. ಯಾಕಂದರೆ ಸ್ಟ್ರಾಂಗ್ ಲೀಡರ್ಶಿಪ್ ಇರಲಿಲ್ಲ, ವಿಷನರಿ ಲೀಡರ್ಶಿಪ್ ಇರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರು ಇದನ್ನು ಅರ್ಥಪೂರ್ಣವಾಗಿ ಕಳೆದ 1 ವರ್ಷದಿಂದ 75 ವರ್ಷದ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತು ಹರ್ ಘರ್ ತಿರಂಗ, ಇಡೀ ದೇಶದಲ್ಲಿಯೇ ದೇಶಭಕ್ತಿಯ ಒಂದು ದೊಡ್ಡ ಸುನಾಮಿಯನ್ನು ಇವತ್ತು ದೇಶಭಕ್ತಿಯ ಸುನಾಮಿ, ಜನರಲ್ಲಿ ಆ ಭಾವನೆ ಜಾಗೃತ ಆಗಿದೆ. ದೇಶ ಮೊದಲು ಅನ್ನುವಂಥ ಭಾವನೆ ಬಂದರೆ ಎಂಥ ಸಮಸ್ಯೆಗಳನ್ನು ಕೂಡ ಎದುರಿಸ್ಬೋದು. 130 ಕೋಟಿ ಜನ ಎದ್ದು ನಿಂತರೆ ವಿಶ್ವದಲ್ಲಿ ಎಂಥ ದೇಶವೂ ಕೂಡ ನಮ್ಮ ಮುಂದೆ ತಲೆಯಬಾಗಬಹುದಾಗಿದೆ. ಭಾರತದ ಶಕ್ತಿ ಏನನ್ನೋದನ್ನು ಇವತ್ತು ಹರ್ಘರ್ ತಿರಂಗದಲ್ಲಿ ಪ್ರಧಾನಮಂತ್ರಿಯವರು ತೋರಿಸಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಶೇರ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ 1.8 ಕೋಟಿ ಧ್ವಜವನ್ನು ವಿತರಣೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಸಂಘ ಸಂಸ್ಥೆಗಳು, ನಮ್ಮ ಪಕ್ಷವೇ ಸುಮಾರು 50 ಲಕ್ಷ ಧ್ವಜಗಳನ್ನು ವಿತರಣೆ ಮಾಡಿದೆ. ಇದೊಂದು ದಾಖಲೆ, ಸಂಭ್ರಮ ನಾಳೆ ಆಗ್ತದೆ. ಇದು ಅಮೃತ ಕಾಲ ಅಂತ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ, ಅದರ ಒಂದು ಭದ್ರ ಬುನಾದಿ. ನಾಳೆ ನಮ್ಮ ಆಚರಣೆ ದೇಶಭಕ್ತಿಯ ಪ್ರದರ್ಶನ. ಮುಂದಿನ 25 ವರ್ಷ ನಾವು ಒಗ್ಗಟ್ಟಾಗಿ ದೇಶವನ್ನು ಕಟ್ತೀವಿ ಅನ್ನುವಂಥ ಸಂಕಲ್ಪ ಮಾಡುವಂಥ ಒಂದು ದಿನ. ಅದರ ಭದ್ರ ಬುನಾದಿ ಆದರೆ 25 ವರ್ಷ ಅಂದರೆ ದೇಶ ಸ್ವತಂತ್ರ ಬಂದು 100 ವರ್ಷ ಆದಾಗ, ಶತಮಾನೋತ್ಸವ ಆಚರಣೆ ಮಾಡುವಾಗ ಅತ್ಯಂತ ಸಶಕ್ತ ಸಂಪತ್ಭರಿತ ಒಂದು ಭಾರತ ಆಗಬೇಕು, ವಿಶ್ವ ಮಾನ್ಯ ಭಾರತ ಆಗಬೇಕು ಅನ್ನುವಂಥ ಕಲ್ಪನೆ ಏನಿದೆ ಅದು ಸಾಕಾರಗೊಳಿಸಲು ಇವತ್ತು, ನಿನ್ನೆ ಮತ್ತು ನಾಳೆ ನಾವೆಲ್ಲ ಮಾಡಿರುವಂಥ ಒಂದು ದೇಶಭಕ್ತಿಯ ಒಂದು ಕಾರ್ಯ ಶ್ಲಾಘನೀಯ. ನಾನು ಎಲ್ಲ ಕನ್ನಡಿಗರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಅತ್ಯಂತ ಬಡವರು, ರೈತರು, ಕೆಲಸ ಮಾಡೋರು, ಕಾರ್ಮಿಕರು, ವ್ಯಾಪಾರ ಮಾಡೋರು, ವಿದ್ಯಾರ್ಥಿಗಳು, ಮಹಿಳೆಯರು, ಎಲ್ಲ ವರ್ಗದ ಜನ ಇದರಲ್ಲಿ, ಸ್ಲಮ್ನಲ್ಲಿರ್ಬೋದು, ಎಲ್ಲ ವರ್ಗದ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಅವ್ರಿಗೆ ಹೃದಯಪೂರ್ವಕವಾದಂಥ ಯಶಸ್ವಿ ಮಾಡೋದಕ್ಕಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.